ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಶಾ. ಇವತ್ತು ನಾನು ನಿಮಗೆ ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹಾಕಿರೋ ವೀಡಿಯೋಸ್ನ ನೀವು ಫಸ್ಟ್ ನೋಡ್ಬೋದು. ನೋಡಿ ಈ ಸೀರೆ, ಇಷ್ಟು ಕಲರ್ಸ್ ಇದೆ ಇದರಲ್ಲಿ. ಕ್ರೀಮ್ ಕಲರ್, ಪಿಂಕ್ ಕಲರ್, ಗ್ರೀನ್ ಮತ್ತು ಗೋಲ್ಡ್ ಕಲರ್ ಬಾರ್ಡರ್ ಇದೆ. ನಾನು ಅದಕ್ಕೆ ಕುಚ್ಚು ಹಾಕೋಕ್ಕೆ ಗ್ರೀನ್, ಪಿಂಕ್ ಮತ್ತು ಕ್ರೀಮ್ ಕಲರ್ ಯೂಸ್ ಮಾಡ್ತಿದ್ದೀನಿ. ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ. ಈ ಕುಚ್ಚು ಹಾಕೋಕ್ಕೆ ನಾನು ಈ ಥರ ಚಿಕ್ಕ ಮನಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಆರೇಳೆ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದು ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಮೊದಲು ಈ ಥರ ದಾರ ತಗೊಂಡು ಅದಕ್ಕೆ ತುದೀಲಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಈಗ ಕ್ರೋಷೆಯಿಂದ ಆ ದಾರನ ಎಳ್ಕೊಂಡು ಅಲ್ಲಿ ಲಾಕ್ ಮಾಡ್ಕೊಂಬಿಡಿ. ಆಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ, ಆಮೇಲೆ ಒಂದು ಡಬಲ್ ಕ್ರೋಷೆ ಹಾಕ್ಕೊಳ್ಳಿ. ಅದಾದಮೇಲೆ ಈಗ ಎರಡು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಆಯಿತು, ಈಗ ಇನ್ನೊಂದು ಚೈನು. ಆಮೇಲೆ ಈಗ ಮತ್ತೆ ಒಂದು ಡಬಲ್ ಕ್ರೋಷೆ ಹಾಕ್ಕೊಳ್ಳಿ. ಅದು ಎಷ್ಟಾಗುತ್ತೆ ಅಷ್ಟು ಡಿಸ್ಟೆನ್ಸ್ ಕರೆಕ್ಟಾಗಿ ನೋಡಿಕೊಂಡು ಒಂದು ಡಬಲ್ ಕ್ರೋಷೆ ಹಾಕ್ಕೊಳ್ಳಿ. ತೀರಾ ಹತ್ರಕ್ಕೆ ಹಾಕಿದರೆ ಲೂಸ್ ಆಗುತ್ತೆ, ಎಳ್ದು ಹಾಕಿದರೆ ಒಂಥರ ಸುಕ್ಕದಂಗೆ ಆಗುತ್ತೆ. ಅದಕ್ಕೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಳ್ಳಿ. ಅದಾದಮೇಲೆ ಈ ಥರ ದಾರನ ಈ ಥರ ಎಳ್ಕೊಂಡು ಅದ್ರ ಒಂದು ಮಣಿ ಹಾಕ್ಕೋಬೇಕು. ಈ ಥರ ದಾರದಲ್ಲಿ ಮಣಿ ಹಾಕ್ಕೋಬೇಕು. ಮಣಿ ಹಾಕೋದಾದಮೇಲೆ ಮತ್ತೆ ಒಂದು ಡಬಲ್ ಕ್ರೋಷೆ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಷೆ ಆದಮೇಲೆ ಮತ್ತೆ ಎರಡು ಚೈನ್ ಹಾಕ್ಕೊಳ್ಳಿ. ಮತ್ತೆ ಅದೇ ಥರನೇ ಕಂಟಿನ್ಯೂ ಮಾಡ್ತಾ ಹೋಗಿ. ಎರಡು ಚೈನು, ಒಂದು ಸಿಂಗಲ್ ಕ್ರೋಷೆ, ಅದಾದಮೇಲೆ ಮಣಿ, ಅದೇ ಥರ ಮತ್ತೆ ಒಂದು ಸಿಂಗಲ್ ಕ್ರೋಷೆ, ಅದೇ ಥರ ಫುಲ್ ಕಂಟಿನ್ಯೂ ಮಾಡ್ತಾ ಹೋಗಿ. ನಿಮ್ಮದು ಸೀರೆ ಕಂಪ್ಲೀಟ್ ಆಗೋವರೆಗೂ ಇದು ಫಸ್ಟ್ ಸ್ಟೆಪ್ಪು, ಇದನ್ನೇ ಫಾಲೋ ಮಾಡಬೇಕು ನೀವು.
ನೋಡಿ, ನಾನೀಗ ನಿಮಗೆ ಇಷ್ಟೇ ಹಾಕೊಂಡು ತೋರಿಸ್ತಾ ಇದ್ದೀನಿ. ಫಸ್ಟ್ ರೌಂಡ್ ಕಂಪ್ಲೀಟ್ ಆದಮೇಲೆ ದಾರನ ಈ ಥರ ಪುಲ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಆಮೇಲೆ ಈಗ ನಾನು ಇದಕ್ಕೆ ನೆಕ್ಸ್ಟ್ ಪಿಂಕ್ ಕಲರ್ ದಾರ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಪಿಂಕ್ ಕಲರ್ ದಾರನ ಈ ಥರ ಜಾಯಿನ್ ಮಾಡ್ಕೋಬೇಕು. ಎರಡಕ್ಕೂ ಸೇರಿ ಮೊದಲು ಒಂದು ನಾಟ್ ಹಾಕ್ಕೊಳ್ಳಿ, ಆಮೇಲೆ ಮತ್ತೊಂದು ನಾಟ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ. ಆಮೇಲೆ ಒಂದು ಸಿಂಗಲ್ ಕ್ರೋಷೆಯಿಂದ ಇದನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಚೈನ್ಸ್ ಹಾಕಿ, ನಾಲ್ಕು ಚೈನ್ ಹಾಕಿ ನೆಕ್ಸ್ಟ್ ಅದೆಲ್ಲ ಎಂಡ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಅದು ಎರಡು ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೇನೆ ಇದನ್ನು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಅದೇ ಥರ ನಾಲ್ಕು ಚೈನ್ ಹಾಕ್ಕೊಂಡು ಅದನ್ನು ಎರಡು ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತಾ ಹೋಗಿ. ಇದು ಸೆಕೆಂಡ್ ರೌಂಡ್ ಕಂಪ್ಲೀಟಾಗಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನಮ್ಮದು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿದೆ. ನಾನು ಈ ಥರ ಟರ್ನ್ ಮಾಡ್ಕೋತಾ ಇದ್ದೀನಿ. ಥರ್ಡ್ ರೌಂಡ್ಗೂ ನಾನು ಇದೇ ಕಲರ್ ದಾರನ ಯೂಸ್ ಮಾಡ್ಕೋತೀನಿ. ಈ ಥರ ಮತ್ತೆ ಒಂದು ನಾಲ್ಕು ಚೈನ್ ಹಾಕ್ಕೋಬೇಕು. ಆಮೇಲೆ ಮತ್ತೆ ಅದನ್ನ ಸಿಂಗಲ್ ಕ್ರೋಷೆಯಿಂದ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಇನ್ನೊಂದು ಸಲ ಮತ್ತೆ ನಾಲ್ಕು ಚೈನ್ ಹಾಕ್ಕೋಬೇಕು. ಒಂದು, ಎರಡು, ಮೂರು, ನಾಲ್ಕು. ಮತ್ತೆ ಇದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಇಲ್ಲಿಂದ ಡಬಲ್ ಕ್ರೋಷೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದಕ್ಕೆ ಕಂಬ ಅಂತಲೂ ಹೇಳ್ತಾರೆ. ಈ ನಾಲ್ಕು ಚೈನ್ ಇದೆಲ್ಲ ಅದ್ರ ಮೇಲೆ 10 ಡಬಲ್ ಕ್ರೋಷೆ ಹಾಕಿದರೆ ಆರ್ಚ್ ಕ್ರಿಯೇಟ್ ಆಗುತ್ತೆ. ಇದೇ ಥರ 10 ಡಬಲ್ ಕ್ರೋಷೆ ಹಾಕಿ
ಒಂಬತ್ತಾಯ್ತು, ಈಗ ಹತ್ತನೇದಾಗ್ತಾ ಇದ್ದೀನಿ. ನೋಡಿ, ಈ ಥರ ಆರ್ಚ್ ಕಂಪ್ಲೀಟ್ ಆಯಿತು. ಈಗ ನಾನು ಇಲ್ಲಿ ಆರ್ಚ್ನ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ಒಂದು ನಾಲ್ಕು ಚೈನ್ ಹಾಕೊಳ್ಳಿ. ಮತ್ತೆ ಇಲ್ಲಿಗೆ ಈ ಥರ ಲಾಕ್ ಮಾಡ್ಕೋಬೇಕು. ಮತ್ತೆ ಅದೇ ಥರ ಚೈನ್ ಹಾಕ್ಕೊಂಡು, ಈಗಿಲ್ಲಿ ಹಾಕಿದ್ದೀವಲ್ವ ಇದ್ರ ನೆಕ್ಸ್ಟಲ್ಲಿ ಈ ಥರ ಲಾಕ್ ಮಾಡಿಕೊಂಡು, ಮತ್ತೆ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡಬೇಕೀಗ. ಸೇಮ್ ಅದೇ ಥರ ಡಬಲ್ ಕ್ರೋಷೆ ಕಂಬ ಅಂತ ಹೇಳ್ತೀವಿ, ಅದನ್ನ ಹತ್ತಾಕ್ತಾ ಹೋದರೆ ಮತ್ತೊಂದು ಆರ್ಚ್ ಆಗುತ್ತೆ. ಇದೇ ಥರ ಆಗ್ತಾ ಹೋಗಿ. ನೋಡಿ, ಈಗ ಮತ್ತೆ ಹತ್ತು ಹಾಕಿ ಆರ್ಚ್ ಕಂಪ್ಲೀಟ್ ಆಗಿದೆ. ಅದನ್ನು ಈ ಥರ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಈ ಥರ ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿಗೆ ಆರ್ಚ್ ಬರುತ್ತೆ. ನಾನು ಇಲ್ಲಿಗೆ ಸ್ಟಾಪ್ ಮಾಡಿ ನಾನು ನೆಕ್ಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಇದು ಆರ್ಚ್ ಬಂದಮೇಲೆ ಇದು ಅಷ್ಟೇ ಆರ್ಚ್ ಅಷ್ಟೇ ಕಂಪ್ಲೀಟ್ ಆಗೋಕ್ಕೂ ಆಗಲ್ಲ. ಸೊ ನಾನು ಇಷ್ಟ ಹಾಕ್ಕೊಂಡು ಈಗ ನೆಕ್ಸ್ಟ್ ಹಾಕೋದು ಹೇಗೆ ಅಂತ ನೋಡೋಣ. ನೋಡಿ, ಈಗ ಈ ಥರ ಕಂಪ್ಲೀಟ್ ಆಗಿದೆ. ನಾನು ಈಗ ಎರಡು ಆರ್ಚ್ ಬರೋ ಥರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ನಾನು ಇದ್ರದ ಮೇಲೆ ಇನ್ನೊಂದು ಸ್ಟೆಪ್ ಬರುತ್ತೆ, ಅದಕ್ಕೆ ನಾನು ಮತ್ತೆ ಇದೇ ಗ್ರೀನ್ ಕಲರ್ನ ಯೂಸ್ ಮಾಡ್ತೀನಿ. ಅದಕ್ಕೆ ದಾರನ ಈ ಥರ ಪುಲ್ ಮಾಡ್ಕೊಳ್ಳಿ, ಆಮೇಲೆ ಈ ಥರ ಕಟ್ ಮಾಡಿಕೊಂಡು, ಮೊದಲಿಗೆ ಪಿಂಕ್ ದಾರ ಯಾವ ಥರ ಜಾಯಿನ್ ಮಾಡಿದ್ರಲ್ವ ಅದೇ ಥರನೇ ನಾನು ಮತ್ತೆ ಈ ಗ್ರೀನ್ ಕಲರ್ ದಾರ ಜಾಯಿನ್ ಮಾಡ್ಕೋತೀನಿ. ಫಸ್ಟ್ ಇಲ್ಗೊಂದು ನಾಟ್ ಹಾಕೊಂಬಿಡಿ, ಅದು ಈಸಿ ಆಗುತ್ತೆ. ಆಮೇಲೆ ನೆಕ್ಸ್ಟೂ ಇದು ಹತ್ರಕ್ಕೆ ಬರೋ ಥರ ಈ ಥರ ಹಿಂಗೆ ನೀಟಾಗಿ ನಾಟ್ ಹಾಕೋಬೇಕು. ಅದಾದಮೇಲೆ ನಾನು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಆಮೇಲೆ ಈಗ ಈ ಥರ ತಿರುಗಿಸ್ಕೋಬೇಕು. ಈ ಥರ ಹಿಂಗೆ ತಗೊಂಡು ಈಗ ನಾನಿಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೋತೀನಿ. ಆಮೇಲೆ ಒಂದು ಮೂರು ಚೈನ್ ಹಾಕ್ಕೋತೀನಿ. ಆಮೇಲೆ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ನಾನು ಅದನ್ನ ಲಾಕ್ ಮಾಡ್ತೀನಿ. ಆಮೇಲೆ ಈ ಆರ್ಚ್ ಮೇಲೆ ಮತ್ತೊಂದು ಆರ್ಚ್ ಬರುತ್ತೆ, ಅಂದರೆ ಡಬಲ್ ಕ್ರೋಷೆಗಳೇ ಬರುತ್ತೆ, ಅದನ್ನು ಸ್ಟಾರ್ಟ್ ಮಾಡೋಣ. ಈಗ ಅದಕ್ಕೆ ಈಗ ಮಣಿ ಹಾಕೋಬೇಕು. ಮಣಿ ಹಾಕ್ತಾ ಹೋಗ್ತೀನಿ ನಾನು ಈಗ ಬರೋ ಆರ್ಚ್ ಮೇಲೆ. ಈ ಥರ ಮಣಿ ಹಾಕ್ಕೊಂಡು ಈ ಥರ ಮಣಿ ಹಾಕಿದ್ಮೇಲೆ ಪ್ರತಿಯೊಂದ್ರ ಮೇಲೂ ಈ ಥರ ಡಬಲ್ ಕ್ರೋಷೆ ಹಾಕ್ತಾ ಹೋಗ್ಬೇಕು. ಫಸ್ಟ್ ಒನ್ ಆಯ್ತು. ಈಗ ಅದೇ ಥರ ಫುಲ್ ಕಂಟಿನ್ಯೂ ಮಾಡಿ.
ಈಗ ಮತ್ತೆ ಡಬಲ್ ಕ್ರೋಶೆ ಹಾಕಿ ಈ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಈ ತರ ಮಣಿ ಹಾಕ್ತಾ ಡಬಲ್ ಕ್ರೋಶೆ ಹಾಕ್ತಾ ಹೋಗ್ಬೇಕು. ನೋಡಿ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಇದೇ ತರ ಹಾಕ್ತಾ ಹೋಗಿ. ನೋಡಿ ಈಗ ಈ ತರ ಆರ್ಚ್ ಮುಗೀತು. ಆಮೇಲೆ ಇದನ್ನ ಈ ತರ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಚೈನ್ ಹಾಕೋಬೇಕು, ಒಂದ್ ಮೂರ್ ಚೈನ್ ಹಾಕೊಳ್ಳಿ. ಆಮೇಲೆ ಈ ಕಡೆಗೆ ಈ ತರ ಲಾಕ್ ಮಾಡಿ, ಆಮೇಲೆ ಮತ್ತೆ ಈ ಆರ್ಚ್ ಮೇಲೆ ಮತ್ತೊಂದು ಆರ್ಚ್ ಹಾಕಕ್ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಒನ್ಗೇನು ಮಣಿ ಹಾಕೋದೇನು ಬೇಡ. ನೆಕ್ಸ್ಟ್ ಒನ್ಗೆ ಅದೇ ಥರ ಮಣಿ ಹಾಕ್ತಾ ಈ ಆರ್ಚ್ನು ಕಂಪ್ಲೀಟ್ ಮಾಡಿ. ಈಗ ನೋಡಿ ಸೆಕೆಂಡ್ ಆರ್ಚ್ನು ಕಂಪ್ಲೀಟ್ ಆಗಿದೆ. ಅದನ್ನು ಈ ಥರ ಲಾಕ್ ಮಾಡಿ. ಆಮೇಲೆ ಮತ್ತೆ ಒಂದು ಮೂರು ಚೈನ್ ಹಾಕೊಳ್ಳಿ. ಆಮೇಲೆ ಇಲ್ಲಿ ಲಾಕ್ ಮಾಡಿ. ಆಮೇಲೆ ಮತ್ತೆ ಮೂರು ಚೈನ್ ಹಾಕೊಳ್ಳಿ. ಮತ್ತೆ ಈ ತರ ಇಲ್ಲಿ ಲಾಕ್ ಮಾಡಿ. ಆಮೇಲೆ ಈ ತರ ದಾರನ ಎಳೆದು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಈಗ ಇದು ಕಂಪ್ಲೀಟ್ ಆಗಿದೆ. ಆಮೇಲೆ ಈ ಆರ್ಚ್ ಮಧ್ಯದಲ್ಲಿ ಕುಚ್ಚು ಬರುತ್ತೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.